ವೆಲ್ಕಮ್ ಟು ಮೈ ಚಾನಲ್. ನಾನು ಶಾಲಿನಿ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಶಾಲು ಸಿಂಪಲ್ ವ್ಲಾಗ್ಸ್. ಇವತ್ತು ನಾನು ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಟೈಮ್ ಯಾಕೋ ನಿಂತೋಗಿದೆ. ಸೊ ತಿಂಡಿ ಎಲ್ಲ ಆಯಿತು, ಸ್ನಾನ ಆಯಿತು, ಪೂಜೆ ಆಯಿತು, ಎಲ್ಲ ಮಾಡಾಗಿದೆ. ಈಗ ನಾನು ಇಷ್ಟಪಡೋ ನಮ್ಮ ಮನೆ ದೇವರಿಗೆ ಗಣಗಳೇ ಹೂವು ಅಂದರೆ ತುಂಬ ಇಷ್ಟ. ಸೊ ಅದೇ ಹೂವನ್ನು ತೆಗೆದು ಕಟ್ಟಿ ಪೂಜೆ ಮಾಡಿದ್ದೀನಿ. ನಾವು ಯಾವ ದೇವರಿಗೆ ಪೂಜೆ ಮಾಡ್ತಿರ್ತೀವೋ ಆ ದೇವರಿಗೆ ಯಾವುದು ಇಷ್ಟ ಅದರಿಂದ ಪೂಜೆ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅನ್ನೋದು ನನ್ನ ನಂಬಿಕೆ ಸ್ನೇಹಿತರೆ. ಸೊ ನೀವು ಯಾವ ಥರ ಯೂಸ್ ಮಾಡ್ತೀರಾ, ಇರೋದನ್ನೇ ಹಾಕಿ ಪೂಜೆ ಮಾಡ್ತೀರಾ ಅಥವಾ ಪ್ರಿಫರ್ ಮಾಡ್ತೀರಾ ಹೇಳಿ ನನಗೆ. ಟಿವಿ ಸೌಂಡ್, ಸೊ ಟಿವಿ ಸೌಂಡ್ ಕೇಳಿಸ್ತಿದೆ ಅಂತ ಡೋರ್ ಹಾಕ್ಕೊಂಡೆ. ಇವತ್ತು ನಾನು ರಿಂಗ್ ಲೈಟ್ ಹಾಸಿದ್ದೆ. ಇದನ್ನ ರೆಸಿಪಿ ಮಾಡೋಕ್ಕೆ ಅಂತ ತರಿಸಿದ್ದೆ. ಸೊ ಅದರದ್ದು ವೀಡಿಯೋ ಶೂಟ್ ಮಾಡಿದ್ದೀನಿ. ವೀಡಿಯೋನ ಅನ್ಬಾಕ್ಸ್ ಮಾಡಬೇಕು. ಅದರದ್ದು ಯಾವ ಥರ ಬರುತ್ತೆ ಏನು ಅಂತ ನಂಗೆ ಗೊತ್ತಿಲ್ಲ. ಸೊ ಅದನ್ನು ಅನ್ಬಾಕ್ಸ್ ಮಾಡಬೇಕು. ಮತ್ತು ಕಾಫಿ ಪುಡಿಗೆ ತರಕ್ಕೆ ಹೋಗ್ಬೇಕು ಸ್ನೇಹಿತರೆ. ಕಾಫಿ ಪುಡಿ ನಾನು ಇನ್ಸ್ಟೆಂಟಾಗಿ ಯೂಸ್ ಮಾಡಲ್ಲ, ಅದೇ ಮಿಲ್ಲಲ್ಲಿ ಅಲ್ಲೇ ನಂಗೆ ಕಣ್ಮುಂದೆ ರೆಡಿ ಮಾಡಿಕೊಡ್ತಾರಲ್ಲ ಆ ಥರಕ್ಕೆ ತರೋದು. ಸೊ ತುಂಬ ದಿನ ತುಂಬ ಕೆಲಸ ಇದೆ ಇವತ್ತು ಆಚೆ, ನೋಡಬೇಕು ಹೇಗಾಗುತ್ತೆ ಇವತ್ತಿನ ದಿನ ಅಂತ ತೋರಿಸ್ತೀನಿ ನಿಮಗೂ. ಸ್ಟೇ ಟ್ಯೂನ್, ನೋಡ್ತಾ ಇರಿ. ಹಾಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ, ನೋಡ್ತಾ ಇರಿ, ಸ್ಟೇ ಟ್ಯೂನ್. ಸೊ ನಿನ್ನೆ ಒಂದು ವಿಡಿಯೋ ಶೇರ್ ಮಾಡಿದ್ದೆ ನಾನು, ಅದರಲ್ಲಿ ಒಂದು ಡ್ರೆಸ್ಸು ತರಿಸಿದ್ದೆ, ಅದನ್ನು ವಾಪಸ್ ಮಾಡಿದೆ ಸ್ನೇಹಿತರೆ. ನೋಡ್ರಿ ಇವಳನ್ನ, ನಂದು ಇಯರ್ ಫೋನ್ ಎತ್ಕೊಂಡು ಆಟ ಆಡ್ತಾವಳೆ. ಏನದು ಇಯರ್ ಫೋನು? ಸೊ ಅದನ್ನು ವಾಪಸ್ ಮಾಡಿಬಿಟ್ಟು ನಾನು ಇದನ್ನು ತರಿಸಿದ್ದೀನಿ. ಸೊ ಇದೇನು ಕಾಣಿಸ್ತಿದೆ ಹೇಳಿ. ಚಿನ್ನು ಬಾಯಿಲಿ ಶ್ರೇಯಾ. ಸೊ ಇದು ನಮ್ಮ ಶ್ರೇಯಿಂದು, ಇದು ಚೆನ್ನಾಗಿದೆ, ಇವಳದು ಸರಿ ಇರಲಿಲ್ಲ. ಸೊ ಇವಳದನ್ನು ಬೇರೆ ತರಿಸಿದ್ದೀನಿ. ಚಿನ್ನಿ ಇಲ್ಲಿ ನೋಡೋ, ಈ ಕಡೆ ತಿರ್ಗೋ. ಚಿನ್ನಿ ಕೊಡು ನಂಗೆ, ಇಯರ್ ಫೋನ್ ಕೊಡು, ನಂದು ಕೊಡಪ್ಪ. ಆಯ್ತು, ಒಂದು ಫೋಟೋ ತಗೋತೀನಿ, ತಿರುಗಿ ಕಡೆಗೆ ತಿರುಗು ಮನೆ. ಏನ್ ನಡೀತಾ ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ ಡ್ಯಾಡಿ ಕೈ ಮುರ್ಕೊಂಡಿದ್ದಾರೆ, ಆದ್ರೂ ದೋಸೆ. ಏನಪ್ಪ ಅದು ಅಪ್ಪ, ಅಷ್ಟೇನಾ? ಚೆನ್ನಾಗಿ ಹಾಕ್ತಾರಲ್ಲಮ್ಮ, ಇನ್ಮೇಲೆ ದೋಸೆ ಮಾಡ್ದಾಗೆಲ್ಲ ಇವ್ರ ಕೈಲೆ ದೋಸೆ ಹಾಕ್ಸಿ ಅಪ್ಪ. ಅದ್ ಯಾವ ಗ್ಯಾಪ್ ಅಲ್ಲಿ ಕಲ್ತ್ರಿ ದೋಸೆ ಹಾಕೋದು? ಸುಂದರಮ್ಮ ಯಾರು? ಏ ಅತ್ತ ತಿಂಡಿ ತಿನ್ಸೋ ಫಸ್ಟ್ ಹೋಗಿ. ಚಿನ್ನಿ ತಾತ ನೋಡು ದೋಸೆ ಹಾಕ್ತೈತೆ ತಾತ ನೋಡಿ ಫ್ರೆಂಡ್ಸ್. ನಮ್ ಡ್ಯಾಡಿ ಎಷ್ಟೊಂದು ಹೆಲ್ಪಿಂಗ್ ನೇಚರು ಪಾಪ ನಮ್ ಡ್ಯಾಡಿಗೆ. ಬೇಯ್ಬೇಕು ಕಣಪ್ಪ ಅದು, ಅದ್ ಬೇಯಕ್ಕಿಂತ ಮುಂಚೆನೆ ಎತ್ತಿದ್ರೆ ಅದು ಫುಲ್ ವೈಟ್ ಕಲರ್ ಇರುತ್ತೆ. ಇವ್ರಿಗೆ ಮಾತ್ರ ದೋಸೆ ಹಾಕ್ದಾಗೆಲ್ಲ ರೋಸ್ಟ್ ಇರ್ಬೇಕು ರೋಸ್ಟ್ ಇರ್ಬೇಕಂತಾರೆ, ನಮಗ್ ಮಾತ್ರ ಬೆಳ್ಳಗೆ ಹಾಕೊಡ್ತಾರೆ. ನೋಡೋಣ ಹೆಂಗ್ ಬಂದಿದೆ ದೋಸೆ ನಿಮ್ದು ಅಂತ. ಓ ಪರವಾಗಿಲ್ವೇ, ಅಪ್ಪ ಮಾಡಿದ ದೋಸೆ ನೋಡಿದ್ರ? ಇನ್ನೇನಪ್ಪ ಬೇಕು?
ಇನ್ನೇನ್ ಬೇಕಮ್ಮ ನಿಮ್ಗೆ? ದೋಸೆ. ಏ ಚಿನ್ನಿ, ಸಾರಿ ಮನೆ ಆಯ್ತು ಬಂಗಾರಿ. ಸಾರಿ ಪಾಪ, ನಿನ್ ಕಾಲ್ ತುಳಿದ್ ಬಿಟ್ಟೆ. ಬಿಡಮ್ಮ, ಅವರೇ ಹಾಕೊಡ್ತಾರಂತಲ್ಲ ಮಾ. ನೋಡಿದ್ರ ಫ್ರೆಂಡ್ಸ್, ಅಪ್ಪ ಮಾಡಿದ ದೋಸೆ. ಸ್ನೇಹಿತರೆ, ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಕಾಫಿ ಬೀಜ, ಕಾಫಿ ಬೀನ್ಸ್ ಅಂತಾರಲ್ಲ ಅದು. ಇದು ಬಂದು ಕಾಫಿ ಎಕ್ಸ್ಟ್ರಾಕ್ಟ್ ಮಾಡೋ ಮಿಲ್ ನೋಡ್ತಾ ಇರ್ಬೋದು, ಇಲ್ಲಿ ಮಾಡ್ತಿದ್ದಾರೆ. ಸೊ ಇಲ್ಲಿ ನಮ್ಮ ಕಣ್ಮುಂದೆ ನಮಗೆ ಯಾವ ಥರ ಬೇಕು, ಯಾವ ಫ್ಲೇವರ್ ಜಾಸ್ತಿ ಇರಬೇಕು, ಆ ಥರ ನಮಗೆ ಕಸ್ಟಮೈಸ್ ಮಾಡಿ ಕಾಫಿ ಪೌಡರ್ನ ರೆಡಿ ಮಾಡಿಕೊಡ್ತಾರೆ. ಅದು ಮಾತ್ರ ಅಲ್ಲ, ಇಲ್ಲಿ ಉಪ್ಪಿನಕಾಯಿ ಹೋಮ್ ಮೇಡ್, ಉಪ್ಪಿನಕಾಯಿ ಹೋಮ್ ಮೇಡ್ ಹಪ್ಪಳ, ಹೋಮ್ ಮೇಡ್ ಸ್ನ್ಯಾಕ್ಸ್ ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ಸೊ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈ ಥರ ತೊಗೊಳೋದ್ರಿಂದ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ನಾವಂತೂ, ಇದಕ್ಕೆ ಸಖತ್ತಾಗಿರುತ್ತೆ. ತುಂಬ ಫೇಮಸ್ ಆಗಿರೋ ಕ್ಲಿನಿಕ್ ಸ್ನೇಹಿತರೆ, ಇದು ಡೆಂಟಲ್ ಕ್ಲಿನಿಕ್. ನೋಡ್ತಾ ಇರ್ಬೋದು ಎಷ್ಟು ಹೈಜೀನ್ ಆಗಿದೆ, ಎಷ್ಟು ಕ್ಲೀನ್ ಆಗಿದೆ ಅಂತ. ಸಿಕ್ಸ್ಟೀನ್ ಇಯರ್ಸಿಂದ ಒಳ್ಳೆ ಸರ್ವಿಸ್ ಕೊಡ್ತಿದ್ದಾರೆ ಇಲ್ಲಿ. ಡಾಕ್ಟರ್ ಗುರು ಅಂತ, ಪೂರ್ತಿ ಹೆಸರು ಗೊತ್ತಿಲ್ಲ ಸಾರಿ. ನಮ್ಮ ಶ್ರೀನ್ಗೆ ಒಂದು ತುಂಬ ಡೀಪ್ ಆಗಿ ಕ್ಯಾವಿಟಿ ಆಗಿತ್ತು, ಮತ್ತೊಂದು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತ ಹೇಳಿದರು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಅವ್ರ ಅಸಿಸ್ಟೆಂಟ್ ಕೂಡ ಎಷ್ಟು ಹೈಜೀನ್ ಆಗಿ ಗ್ಲೌಸ್ ಹಾಕ್ಕೊಂಡಿದ್ದಾರೆ, ಮತ್ತು ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಡಾಕ್ಟರ್ ಕೂಡ ಎಷ್ಟು ಹೈಜೀನ್ ಆಗಿ ಟ್ರೀಟ್ ಮಾಡ್ತಿದ್ದಾರೆ. ಸೊ ಸ್ಯಾಟಿಸ್ಫೈಡ್ ಆಯಿತು ನನಗೆ ನಮ್ಮ ಶ್ರೇಯನ್ ಟ್ರೀಟ್ಮೆಂಟು. ಸೊ ಹೇಳಿದ್ದಾರೆ ಅವರು, ಒಂದು ಸಲ ಒಂದು ಹಲ್ಗೆ ಕ್ಯಾವಿಟಿನ ಕ್ಲೋಸ್ ಮಾಡೋಣ, ಸಿಮೆಂಟ್ ಪ್ಯಾಕ್ ಮಾಡೋಣ, ಇನ್ನೊಂದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳಿ, ಚೆಕ್ ಮಾಡಿ ಅಂತ. ಯಾವುದೂ ಇನ್ಸ್ಟೆಂಟಾಗಿ ಹೇಳಲಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ನಮಗೆ ಎಕ್ಸ್ಪೆರಿಮೆಂಟ್ ಮಾಡೋದು ತಪ್ಪಿತು, ಟ್ರಯಲ್ ಆ್ಯಂಡ್ ಎರರ್ ಮಾಡಲಿಲ್ಲ ಇವರು. ನೋಡ್ತಾ ಇರ್ಬೋದು ಇಲ್ಲಿ ಒಂದು ಕ್ಯಾವಿಟಿನ ಫಿಲ್ ಮಾಡ್ತಾ ಇದ್ದಾರೆ, ಡೀಪಾಗಿ ಆಗಿದ್ದ ಕ್ಯಾವಿಟಿನ ಫಿಲ್ ಮಾಡ್ತಿದ್ದಾರೆ. ಅದಕ್ಕೆ ಮುಂಚೆ ಒಂದ್ಸಲ ನೀಟಾಗಿ ಡೀಪ್ ಕ್ಲೀನಿಂಗ್ ಮಾಡಿದರು. ಸೊ ಇವಾಗ ಅದನ್ನು ಕಂಪ್ಲೀಟಾಗಿ ಫಿಲ್ ಮಾಡ್ತಾ ಇದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ಇಲ್ಲಿ ಸರ್ವಿಸ್ಸು. ಇಷ್ಟ ಅನ್ನೋದಕ್ಕಿಂತ ತುಂಬ ಹೈಜೀನ್ ಆಗಿದೆ. ಸೊ ಹೈಜೀನ್ ಏನಕ್ಕೆ ಹೈಜೀನ್ ಇರಬೇಕು, ಏನಕ್ಕೆ ಒಳ್ಳೆ ಕಡೆ ಟ್ರೀಟ್ಮೆಂಟ್ ತೊಗೋಬೇಕು ಅಂದರೆ, ಓವರಲ್ ಹೆಲ್ತು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ಸಲ ಏನಾದ್ರು ಹೆಚ್ಚು ಕಡಿಮೆ ಆದರೆ ಪದೇ ಪದೇ ಸರಿ ಮಾಡ್ಸೋಕ್ಕೆ ಬರಲ್ಲ, ಯಾಕೆಂದರೆ ಅಲ್ಲಿರೋದೇ 32. ಸೊ ಅದನ್ನು ಮಾಡಿಸ್ಕೊಳ್ಬೇಕಾದ್ರೆ ಒಳ್ಳೆ ಪ್ರೊಫೆಷ್ನಲ್ ಡಾಕ್ಟರಿಂದ ಮಾಡಿಸ್ಕೊಳ್ಬೇಕಾಗಿರೋದು ಉತ್ತಮ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ನಮ್ಮ ಶ್ರೇಯನ ಸೆಕೆಂಡ್ ಕ್ಲಿನಿಕ್ ಅಪ್ಡೇಟ್. ಮಾಡ್ತಿದ್ಯಾ ಮನೆ? ಹಾಂ, ಏನು ಮಾಡ್ತಿದ್ಯಾ, ಏನು ಮಾಡ್ತಿದ್ಯಾ ಹೇಳ್ಬಿಡು. ಏರ್ ಕಟ್ಟಿಂಗ್ ಮಾಡ್ತಿದ್ಯಾ, ಮಸಾಜ್ ಮಾಡ್ತಿದ್ಯಾ? ನೋಡ್ರಿ ನೋಡಿ ಫ್ರೆಂಡ್ಸ್, ಏರ್ ಕಟ್ಟಿಂಗು ಮಸಾಜು ಎಲ್ಲ ಫ್ರೀ ತಾತನಿಗೆ ಮೊಮ್ಮಗಳ ಕಡೆಯಿಂದ. ಚಿನ್ನಿ ಏನು ಮಾಡ್ತಿದ್ಯಪ್ಪ, ಎಷ್ಟು ದುಡ್ಡು ಏರ್ ಕಟ್ಟಿಂಗ್ಗೆ? ಪಾಪು 400 ರೂಪಾಯಿ. ಏ ಸುಮ್ಮನೆ ರೀ, ಅವಳು ಎಷ್ಟು ಹೇಳ್ತಾಳೆ ನೋಡಿ. ಎಷ್ಟು ದುಡ್ಡಪ್ಪ? 1 ರೂಪಾಯಾ? ಇವ್ರು ಯಾರೋ ಚೀಪ್ ಬಾರ್ಬರಿ ಇವರು. ಬಿಡು ಹೋಗ್ಲಿ, ತಾತನ ಕೂರ್ಲಿ ಇರೋದೆ ಒಂದು 3 ಇದಾವೆ, ಅದನ್ನೂ ಯಾಕೆ ಬಿಳಿಸ್ಬಿಟ್ಯ ಪಾಪ? ಬಿಡು ಮನೆ. ಚಿನ್ನಿ, ಚಿನ್ನಮ್ಮ ದುಡ್ಡೆಷ್ಟು ಇಸ್ಕೋತೀಯ ಈಗ ತಾತನ ಹತ್ರ? ಆಯ್ತು ಆಯ್ತು, ದುಡ್ಡು ಕೊಡಿ, ಈಗ ದುಡ್ಡು ತೆಗೀರಿ. ಏನು ದುಡ್ಡು ಇಸ್ಕೊಳಲ್ವಾ? ಸೊ ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ, ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನೋಡೋದಕ್ಕೆ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಗೆ ಏನು ಅನ್ಸುತ್ತೋ ಕಮೆಂಟ್ ಮುಖಾಂತರ ಬರೀರಿ. ಥ್ಯಾಂಕ್ ಯು ಸೋ ಮಚ್, ಸಿಗೋಣ.